ಹೋಯ್ ನಮಸ್ಕಾರ ಮರ್ರೆ ಶನಿವಾರ ಒಂದೇ ಹತ್ತಿದ ಕಂತೆ ಕಣ್ ಬಿಡಿ ಹೊತ್ಕಾಲ ಕಾರ್ಯಕ್ರಮ ಶುರುವಾಯಿತು ಪದಕ್ಕೆ ಸಿಗೋಸ್ತಿವಿ ಫೆಂಗ್ಸರ ಪ್ಯಾಡಿ ಹೋಯ್ ಬರ್ತೀವಿ ಗಣಸರ್ ಮೊಬೈಲ್ ಹೊತ್ತ ಕೂಕೊಂಡು ಫೆಂಡ್ಗಳಿಗೆ ಏನು ಮಾಡ್ತೀವಿ ಗಣಗಳು ಎಲ್ಲಿ ಚೂರು ಕುಟ್ಟಿಬೇಕಂತ ಪಳೆಯರ ಮಳೆಯರ ಮೇಂತ ಮಕ್ಳಿ ಗಣಗಳು ಚಿಪ್ಚಿರಿ ಪಿರಿ ಮಕ್ಕಳು ನಿಮಗೆಲ್ಲರಿಗೂ ಕಲಾಚಿಗುರು ಅವರ ಹಳೆಯ ಮೂಲ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಹೋಯ್ ಇವತ್ತು ನಮ್ಗೆ ಭಾರಿ ಖುಷಿ, ಒಂದೊಂದು ಸಂಚಿಕೆ ಮುಂದುವಾದಾಗೂ ಅಷ್ಟು ಖುಷಿ ಹೆಚ್ಚಾತಿತ್ತು. ಆ ಖುಷಿ ಕಾರಣ ಎಂತ ಕೇಳದಿದ್ರೆ ನಿಮ್ಮೆಲ್ಲರ ಸಹಕಾರದಿಂದ ಹಾಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಕಲಾಚಿಗುರು ತಂಡದ ಹಳೆ ಹಂಬಲ ಕಾರ್ಯಕ್ರಮ ಯಶಸ್ವಿಯಾಗಿ ಇವತ್ತಿಗೆ 49ನೇ ಸಂಚಿಕೆಗೆ ಬಂದಿತ್ತು. ಇನ್ನು ಬರೋ ಶನಿವಾರ ಬಪ್ಪದು 50ನೇ ಸಂಚಿಕೆ ಅಂದ್ರೆ ಅಷ್ಟು ಖುಷಿ ನಮಗೆ, ಅಂದ್ರೆ ಯಶಸ್ವಿಯಾಗಿ ಇಷ್ಟು ಸಂಚಿಕೆಗಳನ್ನು ಪೂರೈಸ್ಕೊಂಡ್ಕಣಿ ಇದೇ ನಮಗೊಂದು ಖುಷಿ. ನಿಮ್ಮ ಸಹಕಾರ ಹಿಂಗೆ ನಿರಂತರವಾಗಿರಲಿ, ಇನ್ನು ಮುಂದೆ ಇದಕ್ಕಿಂತ ಹೆಚ್ಚಿನ ಪ್ರೋತ್ಸಾಹ ಸಹಕಾರವನ್ನು ನೀವು ಕೊಡಿನಿ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಾಗ ನಾನು ನಿಮ್ಮ ಹತ್ರ ಎಂತ ಕೇಳ್ತಿದ್ದಕ್ಕೆ ಅಂದರೆ ನಮ್ಮ ಕಲಾಚಿಗುರು ತಂಡದ ಕಾರ್ಯಕ್ರಮವನ್ನು ಎಷ್ಟೋ ಜನ ಕಾಂತ ಬತ್ತಿದ್ರಿ ಇವತ್ತಿಗೆ. ದಯವಿಟ್ಟು ನಾನು ನಿಮ್ಮೆಲ್ಲರ ಹತ್ರ ಕೇಂದ್ರ ನಮ್ಮ ತಂಡದ ಕಾರ್ಯಕ್ರಮವನ್ನು ಯೂಟ್ಯೂಬ್ ಅಂಗ ಕಾಂತಿಪರ ಎಲ್ಲರೂ ದಯವಿಟ್ಟು ನಮ್ಮ ಕಲಾಚಿಗುರು ತಂಡದ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಅದ್ರ ಹತ್ರವೇ ಒಂದು ಬೆಲ್ ಬಟನ್ ಇರುತ್ತೆ, ಆ ಬೆಲ್ ಬಟನನ್ನು ಒತ್ತಿ ಅಲ್ಲಿ ಆಲ್ ಅಂತೇಳಿ ಇರುತ್ತೆ ಕಾಣಿ, ಅದಕ್ಕೊಂದು ಕ್ಲಿಕ್ ಮಾಡಿ ಆಗಳಿಕ್ಕೆ ನಾವು ಯಾವುದೇ ವೀಡಿಯೋ ಹಾಕದಿದ್ರೂ ನಿಮಗೆ ನಾವು ಲಿಂಕ್ ಕಳಿಸದೇ ಇದ್ದರೂ ನಿಮಗೆ ನೋಟಿಫಿಕೇಶನ್ ಅದಾಯ ಬರುತ್ತೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಅಲ್ಲಿ ಬೆಲ್ ಬಟನ್ ಒತ್ತಿ ಆಲ್ಗೆ ಆಲ್ ಅಂತ ಹೇಳಿತ್ತಲ್ಲ ಅದಕ್ಕೆಲ್ಲರೂ ಕ್ಲಿಕ್ ಮಾಡಿ. ಹಾಗೆ ಇನ್ನೊಂದೆಂತ ಕೇಳೋದಿದ್ರೆ ಹೋದ ಸಂಚಿಕೆ ಹೆಂಗೆ ನಾವು ಒಂದು ಕೇಳಿತ್ತು ಅದೆಂತ ಅಂತ ಹೇಳೋ ಒಂದು ಪ್ರಶ್ನೆ ಕೇಳಿತ್ತು, ಗುರಾಗುರ್ತಿ ಅಂದರೆ ಅಂತ ಅಂದೇಳಿ. ಇದಕ್ಕೆ ಸುಮಾರು ಜನ ಸುಮಾರು ಥರದ ಉತ್ತರವನ್ನೆಲ್ಲ ಕಳಿಸಿರ. ಇದಕ್ಕೆ ಸರಿಯಾದ ಉತ್ತರ ಏನು ಕೇಳಿದ್ರೆ ಗುರಾಗುರ್ತಿ ಅಂತ ಹೇಳಿದ್ರೆ ನಮ್ದು ಅಂತೇಳಿ ಏನೊಂದು ವಠಾರ ಇರುತ್ತೆ, ಈಗ ನಾವೊಂದು ಮನೆ ಮಾಡ್ಕೆ ಇರ್ತೆ ನಮ್ದು ಅಂದೇಳಿ ಒಂದು ವಠಾರ. ಆ ವಠಾರಕ್ಕೆ ಅಂದರೆ ಆ ಕಾಂಪೌಂಡ್ ಆ ನಮ್ಮ ಜಾಗಕ್ಕೆ ಮನೆ ಅಡಿ ಜಾಗ ನಮ್ದು ಆ ಜಾಗಕ್ಕೆ ಅದಕ್ಕೆ ಗುರಾಗುರ್ತಿ ಅಂತೇಳಿ ಹೇಳೋದು. ಇನ್ನು ಕೆಲವರು ಮನೆಗೂ ಗುರಾಗುರ್ತಿ ಅಂತೇಳಿ ಹೇಳ್ತಾರಂದ್ರೆ ಎರಡು ಥರವಾಗಿ ಈ ಪದವನ್ನ ಉಪಯೋಗಿಸ್ಕೊಂತಾರೆ. ಅದಕ್ಕೆ ಸರಿಯಾದ ಅರ್ಥ ಅಂತ ಹೇಳಿದ್ರೆ ನಮ್ಮ ಮನೆ ವಠಾರ, ನಮ್ದು ಏನೊಂದು ಕಾಂಪೌಂಡ್ ಇತ್ಕೊಂಡು ಅದಷ್ಟು ಜಾಗ ಗುರಾಗುರ್ತಿ. ಹಾಂಗಂಥೇಳಿ ಅಲ್ಲದ ಸಂದರ್ಭದಂಗೆ ಮನೆ ಅಂಥೇಳಿಯೂ ಅದನ್ನು ಉಪಯೋಗಿಸ್ತಾರೆ. ಹಾಗಾಗಿ ಇದು ಎರಡು ಉತ್ತರ ಕೊಟ್ಟವ್ರದ್ದು ನಾವು ಸರಿ ಅಂತ ಹೇಳಿ ತಕೊಂಡಿತ್ತೆ. ಅದು ಹೆಚ್ಚು ಈ ಪದನೆಲ್ಲ ಎಲ್ಲಿ ಉಪಯೋಗಿಸ್ತಿರ್ ಕೇಂದ್ರೆ ಮನೆಗೆ ದಯ್ಯ ಆಡಿಸ್ದಾಗಳಿಕೆ, ದೇವ್ರ ಕೆಲ್ಕೆಂಡಾಗಳಿಕೆ, ದೇವರೇ ಏನಾದ್ರು ತಪ್ಪಿತ್ತ ಯಾರು ಏನು ನಮ್ಮ ಮಾಡಿರ ಕಿರ್ತಿಮ್ ಕಿರ್ತಿಮ್ ಏನಾದ್ರು ಮಾಡಿರ ಕೇಂದ್ರಗಳಿಗೆ ಆಗಲಿ ದೇವರೆಲ್ಲ ಹೇಳೋದಿರುತ್ತೆ. ನನ್ನ ಗುರಾಗುರ್ತಿ ಒಳಗೆ ನಾನು ಏನು ಬರ್ತಿದ್ದಂಗೆ ಕಣ್ಕಂತಿ ಎಲ್ಲ ತಡಿ ಹಾಕಿ ನಿಲ್ಲಿಸ್ತೀವಿ ಅಂದೇಳಿ ದೇವ್ರು ಹೇಳ್ತ ಅಂತ ಹೇಳಿದ್ರೆ ಈ ವಠಾರಕ್ಕೆ ಈ ಜಾಗಕ್ಕೆ ಈ ಮನೆಗೆ ಏನು ಬರ್ತಿದ್ದಂಗೆ ಕಣ್ಕಂತಿ ಎಂಬುದು ಈ ಮಾತಿನ ಅರ್ಥ. ಈ ಪದ ಎಲ್ಲ ಇವತ್ತು ಬಳಸೋರು ಭಾರಿ ಕಮ್ಮಿ ಆಯಿತು, ಗುರಾಗುರ್ತಿ ಪದದ ಅರ್ಥ ನಾನು ತಿಳಿಸಿದೆ. ಹಾಗೆ ಇನ್ನೊಂದೆಂತ ಕೇಳಿದ್ರೆ ನಮ್ಮ ಕಾರ್ಯಕ್ರಮ ಇವತ್ತಿಗೆ ಹೇಳಿದೆ 49ನೇ ಸಂಚಿಕೆ ಆಯ್ತಲ್ಲ, ದಯವಿಟ್ಟು ನೀವೆಲ್ಲರೂ ಈ ಕಾರ್ಯಕ್ರಮ ಎಷ್ಟು ಜನ ಕಾಂತ್ರಿ ಅವರೆಲ್ಲರೂ ಹಳೆ ಹಂಬಲ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಕಲಾಚಿಗುರು ತಂಡದ ವಾಟ್ಸಪ್ ಸಂಖ್ಯೆ ಏನಿತ್ತು ಅದಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಳಿಸಿ. ಇದಕ್ಕೂ ಮುಂಚೆ ನೀವು 25ನೇ ಸಂಚಿಕೆಗೂ ನೀವೆಲ್ಲ ಅನಿಸಿಕೆ ಅಭಿಪ್ರಾಯವನ್ನು ಕಳಿಸಿರಿ. ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ಕಳಿಸೋದ್ರಿಂದ ನಮಗೆ ಈ ಕಾರ್ಯಕ್ರಮ ಇನ್ನೂ ಮುಂದುವರ್ಸ್ಕೊಂಡು ಹೋಗಿ ಏನೋ ಒಂಥರ ಸ್ಫೂರ್ತಿ ಬಂದಂಗೆ ಆಗುತ್ತೆ. ದಯವಿಟ್ಟು ನಮ್ಮ ತಪ್ಪಿದ್ರೂ ತಿಳಿಸಿ, ನಮ್ಮದು ಸರಿ ಇದ್ರೂ ತಿಳಿಸಿ, ಒಟ್ಟಾರೆ ನಮ್ಮ ಈ ಒಂದು ಏನು ಈ ಹಳಿ ಹಂಬಲ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆ ಕಳಿಸಿ. ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ನೀವು ತಿಳಿಸೋರಿಗೆ ನಿಮ್ಮ ಅನಿಸಿಕೆ ಒಂದು 2 ನಿಮಿಷದ ಒಳಗಿದ್ದಿದ್ರೆ ಉತ್ತಮ ಆಗಿರುತ್ತೆ. ನೀವು ಕಳಿಸಿದಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಾವು ಮುಂದಿನ ಸಂಚಿಕೆಗೆ ನಮ್ಮ ಕಲಾಚಿಗುರು ತಂಡದ ಯೂಟ್ಯೂಬಿಗೂ ಹಾಕುತ್ತೆ. ಹಾಗೆ ಇನ್ನೊಂದು ನಾನು ಹಿಂದಿನ ಸಂಚಿಕೆ ಕೇಳಿದೆ, ಅದಕ್ಕೆ ಕೆಲವರು ನಮಗೆ ಪ್ರತಿಕ್ರಿಯೆ ಕೊಟ್ಟಿರೋ ಅದೇನು ಹೇಳಿದ್ರೆ ನಿಮ್ಮ ಮನೆಗೆ ಯಾವುದಾದ್ರೂ ನಿಮಗೆ ಉಪಯೋಗ ಬರ್ತಿದ್ದ ಹಳೆಯ ವಸ್ತುಗಳು ಯಾವುದಾದ್ರೂ ಇದ್ದರೆ ನೀವು ಅದನ್ನು ಈಗ ಉಪಯೋಗಿಸ್ತಾ ಇಲ್ಲ ಇದು ನಮಗೆ ಬೇಡ ಬಗೆದಿದ್ದರೆ ದಯವಿಟ್ಟು ಅಂಥ ವಸ್ತುಗಳು ಯಾವುದಾದ್ರೂ ಇದ್ದರೆ ನಮ್ಮ ಕಲಾಚಿಗುರು ತಂಡಕ್ಕೆ ಅಲ್ಲಿ ನಮ್ಮ ನಂಬರ್ ಬರ್ತಿರುತ್ತಲ್ಲ ಆ ನಂಬರಿಗೆ ಒಂದು ವಿಷಯ ತಿಳಿಸಿ, ಫೋನ್ ಮಾಡಿ ಯಾರು ಓಡಿಲ್ಲ ಮೆಸೇಜ್ ಮಾಡಿ ಯಾರು ಓಡಿಲ್ಲ ಆ ವಸ್ತು ನಿಮ್ಗೆ ಬೇಡದೇ ಇದ್ದರೆ ನಾವು ತಗೋಬತ್ತೆ ತಗೊಬಂದು ಅದಕ್ಕೊಂದು 4 ಜನ ಪರಿಚಯ ಮಾಡಿಕೊಡುತ್ತೆ. ಹಾಗೆ ಇಂಥ ಜನ ಇಂಥ ವಸ್ತುವನ್ನು ಕೊಟ್ಟಿರಂತ ಹೇಳಿ ನಾವು ಮುಂದಿನ ಒಂದು ಸಂಚಿಕೆಗೆ ಸಮೇತ ಹೇಳುತ್ತೆ. ದಯವಿಟ್ಟು ನಿಮ್ಗೆ ಉಪಯೋಗ ಇಲ್ದಿದ್ದು ಯಾವುದಾದ್ರೂ ಹಳೆ ಕಾಲದ ಯಾವ ವಸ್ತು ಇದ್ರೂ ಅಡ್ಡಿಲ್ಲ, ಮಣ್ಣಿನ ಪಾತ್ರೆ, ಮಣ್ಣಿಂದ ಆಗಲಿ, ಅಡುಗೆ ಆಗಲಿ, ಕುಕ್ಕೆ ಆಗಲಿ, ಹಸಿ ಆಗಲಿ, ಎಂಥದೇ ಅಕ್ಕಲ್ಲ ಯಾವುದಾದ್ರೂ ಸಹ ಸಾಂಬಾರು ಬಟ್ಲು ಕಡಲ ವನ್ಕಿ ಒರ್ಲು ಎಂಥದೇ ಇರಲಿ ಕಡುಕಲ್ಲು ಹೆರ್ಮಾಣಿ ಎಂಥದೇ ಅರೋಡಿಲ್ಲ ನಿಮ್ಗೆ ಉಪಯೋಗ ಇಲ್ದಿದ್ದ ಹಳೆ ವಸ್ತುಗಳಿದ್ರೆ ದಯವಿಟ್ಟು ನಮಗೆ ತಿಳಿಸಿನಿ, ನಾವು ಅದನ್ನು ಬಂದು ತಗೊಂಡು ಹೋಗ್ತ ಹಾಗೆ ನಿಮ್ಮ ಹೆಸರನ್ನು ಸಮೇತ ನಾವು ಅದಕ್ಕೆ ಹಾಕಿ ಬಿಡುತ್ತೆ. ಇನ್ನೊಂದು ಎಂತ ಕೇಳೋದಿದ್ರೆ ಈಗ ಹಳೆ ಹಂಬಲ ಕಾರ್ಯಕ್ರಮ ಎಷ್ಟೋ ಜನ ಕಾಣ್ತಿದ್ರಿ, ನಿಮ್ಮ ಮನೆಗೆ ಯಾರು 50 ವರ್ಷ ಆಧಾರ್ ಇದ್ದಿದ್ರೆ ದಯವಿಟ್ಟು ಅವ್ರ ಕೈಯಿಂದ ಈ ಕುಂದಾಪುರ ಕನ್ನಡದ ಜಾನಪದ ಹಾಡು ಯಾವುದೇ ಆಗಲಿ, ಭತ್ತ ತೊಳೆದಾಗಲಿ, ಮದಿದಾಗಲಿ, ಬೈಕಿ ಮದಿದಾಗಲಿ, ಯಾವುದೇ ತೊಡಮನೆ ಶಾಸ್ತ್ರದಾಗಲಿ, ದಾರಿ ಹಾಡಾಗಲಿ, ಥರ ಥರದ ಎಷ್ಟೋ ಥರದ ಹಾಡಿತ್ತು, ನಟ್ಟಿ ಹಾಡು ಅದು ಇದು ಅಂದಳಿತ್ತು, ಯಾವುದೇ ಹಾಡಾರು ಅಡ್ಡಿಲ್ಲ. ನಿಮ್ಮ ಮನೆಗೆ 50 ವರ್ಷ ಆಧಾರ್ ಯಾರು ಇದ್ರು, 50 ವರ್ಷ ಮೇಲ್ಪಟ್ಟವ್ರು ಯಾರೇ ಇದ್ರು ಅವ್ರ ಕೈ ಹಂಗೆ ಈ ಹಾಡನ್ನು ಹೇಳಿಸಿ ದಯವಿಟ್ಟು ನಮ್ಮ ವಾಟ್ಸಪ್ ಸಂಖ್ಯೆ ಕಳಿಸಿಕೊಡಿನಿ. ನಾವು ನಿಮ್ಮ ಹತ್ರ
ಅದಕ್ಕೆ ಏನು ಕಂತಿತ್ತ ನಮ್ಗೆ ಈ ಹಾಡಿನ ಅವಶ್ಯಕತೆ ಖಂಡಿತ ಇತ್ತು. ಮುಂದಿನ ಸಂಚಿಕೆ ಹಂಗೆ ನಾವು ಇದನ್ನು ಪ್ರಸ್ತುತ ಪಡಿಸುತ್ತೆ. ಇದೆಲ್ಲ ನಮ್ಮ 50ನೇ ಸಂಚಿಕೆ ಹತ್ರ ಬಂದ ಖುಷಿಗೆ ನೀವು ಇದನ್ನು ಕಳಿಸಿಕೊಟ್ರೆ ನಾವು ಮುಂದಿನ ಸಂಚಿಕೆ ಹಂಗೆ ಖಂಡಿತ ಪ್ರಸಾರ ಮಾಡುತ್ತೆ. ನೆನಪಿರಲಿ, 50 ವರ್ಷ ಆದರೆ ಯಾರೇ ಇದ್ದಿದ್ರು 50 ವರ್ಷ ಮೇಲ್ಪಟ್ಟ ಗಣಸರಾಯಲಿ ಹೆಂಗಸರಾಯಲಿ ಆ ಕುಂದಾಪುರ ಕನ್ನಡದ ಜಾನಪದ ಹಾಡುಗಳನ್ನು ದಯವಿಟ್ಟು ವಿಡಿಯೋ ಮುಖಾಂತರ ರೆಕಾರ್ಡ್ ಮಾಡಿ ನಮಗೆ ಕಳಿಸಿಕೊಡಿನಿ. ನಾವು ಅದನ್ನು ಮುಂದಿನ ಸಂಚಿಕೆ ಹಂಗೆ ಖಂಡಿತ ಪ್ರಸಾರ ಮಾಡುತ್ತೆ. ಹಾಗೆ ನಿಮ್ಮ ಹೆಸರನ್ನು ಹಾಕುತ್ತೆ ವಿಡಿಯೋ ಕಳಿಸು ಸುರಿಗೆ ನಿಮ್ಮ ಹೆಸರನ್ನು ಹಾಕಿದ್ರು ನಮ್ಮ ಭಾರಿ ಉಪಕಾರ. ಹಾಗೆ ಇವತ್ತಿನ ಸಂಚಿಕೆದ ವಿಷಯ ಎಂತ ಕೇಳದಿದ್ರು ಇವತ್ತು ಯಾವ ತಗೊಂಡ್ಕೇಂದ್ರೆ ಈಗ ಹೆಂಗೋ ಆಸಡಿ ತಿಂಗಳು ಎಲ್ಲರಿಗೂ ಗೊತ್ತಿತ್ತ. ಈಗ ಈ ಆದಿತ್ಯವರೆಲ್ಲ ಬರುವ ಐತಿಯವರ ನಮಗೆ ಕುಂದಾಪುರಕ್ಕೆ ಅಂತ ಅಂತಕ್ಕೆ ಇಡೀ ವಿಶ್ವಕ್ಕೆ ಒಂದು ನಮನೆ ಖುಷಿ. ವಿಶ್ವಕ್ಕೆ ಖುಷಿಯಾದಿದ್ರು ಕುಂದಾಪುರ ಭಾಗದಲ್ಲಿ ಭಾರಿ ಖುಷಿ. ಅದೆಂತ ಕೇಂದ್ರೆ ವಿಶ್ವ ಕುಂದಾಪುರ ಕನ್ನಡ ದಿನದಲ್ಲಿ ಹತ್ರ ಬರ್ತಿತ್ತು, ಅದ್ರ ಹೆಸರೇ ಇತ್ತು ವಿಶ್ವ ಕುಂದಾಪುರ ಕನ್ನಡ ದಿನದಲ್ಲಿ. ಅದಕ್ಕೆಲ್ಲ ನಾವೀಗ ತಯಾರಿತ್ತು. ಇದು ಬಪ್ಪದ ಆಸಡಿ ಅಮಾಸ್ಯ ದಿವಸ, ಅದು ಎಲ್ಲರಿಗೂ ಐತಿ. ಈ ಸಲ ಆಸಡಿ ಅಮಾಸ್ಯ August 8 ಬರ್ತಿತ್ತು. ಈ ಆಸಡಿ ತಿಂಗಳಿನ ವಿಶೇಷದ ಬಗ್ಗೆ ಇವತ್ತು ನಾನು ನಿಮ್ಗೆ ಹೇಳ್ತಿದ್ದೆ. ಅದು ಎಂತ ಕೇಳಿದ್ರೆ ಹೆಚ್ಚಿನ ಜನ ಒಂದು ವಿಷಯ ಕೇಳಿರ್ತಾರೆ, ಆಸಡಿ ತಿಂಗಳು ಬಂದಾಗಳಿಕೆ ಚೀಣಿಯರ್ ಹಡಗು ಹೊತ್ತು ಹೊಳಿ ಮೇಲೆ ಅಂದಳಿ. ಈ ಚೀಣಿಯರ್ ಹಡಗು ಹೊತ್ತು ಅದ್ರದ್ದು ಹಿಂದಿನ ಕತೆ, ಜಾನಪದ ಕಥೆಯನ್ನು ನಾನೀಗ ನಿಮ್ಗೆ ಹೇಳ್ತಿದ್ದೆ. ನಾನು ಹೇಳೋ ಕತೆ ಹೆಂಗೆ ಯಾವ್ದು ಕೇಳಿದ್ರೆ ಇದು ನಮ್ಮ ಭಾಗದಂಗೆ ಹೇಳ್ತಿಪ್ಪಂತ ಕಥೆಯನ್ನು ನಾನು ನಿಮ್ಗೆ ಹೇಳ್ತಿದ್ದೆ. ಇದ್ರಂಗೆ ಅವ್ರವ್ರ ಭಾಗದಾಗೆ ಬೇರೆ ಬೇರೆ ರೀತಿಯಾದ ಕತೆ ಹೇಳೋಕ್ಕೂ ಸಾಕು. ನಮ್ಮ ಭಾಗದಂಗೆ ನಂಗೆ ಗೊತ್ತಿದ್ದ ಮಾಹಿತಿಯನ್ನು ನಾನು ನಿಮ್ಗೆ ಇವತ್ತು ತಿಳಿಸಿಕೊಡ್ತೀನಿ. ಹೆಚ್ಚಾಗಿ ಎಲ್ಲರೂ ಕೇಳಿಪ್ರು ಈ ಆಸಡಿ ಹಿಡು ಸಂಕ್ರಾಂತಿ ಸೂರಿಗೆ ಹೊಳಿ ಮೇಲೆ ಚೀನಿಯರ್ ಹಡಗು ಹೊತ್ತು ಅಂದಳಿ. ಅದು ಯಾಕೆ ಹೊತ್ತು ಎಲ್ಲಿ ಹೊತ್ತು ಎಂಬುದ್ರ ಬಗ್ಗೆ ನಮ್ಮ ಭಾಗದಂಗೆ ಯಾವ ರೀತಿ ಕತೆ ಹೇಳ್ತಾರೆ ಅಂದಳಿ ಅದನ್ನು ನಾನು ನಿಮ್ಗೆ ಇವತ್ತು ಹೇಳ್ತೀನಿ. ಹೆಚ್ಚಾಗಿ ಆಸಡಿ ತಿಂಗಳು ಅಂದ್ರೆ ಗೊತ್ತಿ ಎಬ್ಬ ಕಂಡಾಪಟ್ಟಿ ಮಾಡಿ ಆಸಡಿ ಓಡ್ರು, ಇದೆಲ್ಲರಿಗೂ ಗೊತ್ತಿತ್ತು. ಜಮ್ ಚಳಿ ಆಗಳಿಕ್ಕಲ್ಲ, ಈ ಕಾಲ ಅಂಚ್ರ ಮಳೆಯೆಲ್ಲ ಹೆಚ್ಚು ಕಮ್ಮಿ ಆಯಿತು. ಆಸಡಿ ಹಿಡು ಸಂಕ್ರಾಂತಿ ಸುರಿಗೆ ಒಳ್ಳೆ ಮಳೆ ಇದೆಯಿತ್ತು, ಆಗಳಿ ಚಳಿ ಇತ್ತು, ಈಗ ಓಡ್ರ ಗಿಡ್ರಿ ಅಂತ ಇಲ್ಲ. ಈ ಚೀಣಿಯರ್ ಹಡ್ಗಿ ಏನಂದಳಿ ಹೇಳಿದ್ರೆ ಆಗಳಿಕೆ ತಿರುಪತಿ ದೇವರು, ಈ ತಿಮ್ಮಪ್ಪ ದೇವರು ಶ್ರೀನಿವಾಸ ದೇವರು ಅಂತೇಳಿ ಆ ದೇವರು ಆಕಾಶ ರಾಜನ ಮಗಳು ಪದ್ಮಾವತಿ ದೇವಿನ ಮದಿಯಪ್ಪಂಗೆ ಕುಬೇರನ ಹೋಗ್ಕೊಂಡು ಖಂಡಪಟ್ಟಿ ಸಾಲ ಮಾಡಿದಂಬ್ರು ಮದಿಗೆ. ಮಸ್ತ್ ಸಾಲ ಮಾಡಿದಾಗಳಿಕೆ ಸಾಲ ಆಯ್ತಲ್ಲ, ಆ ಸಾಲನ ಹೇಗಾದ್ರು ಮಾಡಿ ತೀರ್ಸ್ಕಲ್ದ ಕಡೆಗೆ ಆ ಸಾಲನ್ನು ತೀರ್ಸೋಕ್ಕೋಸ್ಕರ ಏನು ಮಾಡೋದ್ಕೇನ್ರಿ ಈ ದೈವಗಳಲ್ಲಿ ಈ ದೇವಾನ್ ದೇವತೆಗಳು ಎಲ್ಲರೂ ಆ ತಿರುಪತಿ ತಿಮ್ಮಪ್ಪ ದೇವರಿಗೆ ಒಂದು ಸಹಾಯ ಮಾಡೋದಂಬ್ರು. ಸಹಾಯ ಮಾಡೋದು ಏನು ಕೇಳದಿದ್ರು, ಇಲ್ಲಿಗ ನಾವು ದೈವಗಳದ್ದೆಲ್ಲ ತಕ್ಕಂಬಂದರೆ ಇಲ್ಲಿ ನಮ್ಮ ಬದಿಗೆಲ್ಲ ದೈವಗಳೆಲ್ಲ ಜಾಸ್ತಿ, ದೈವಗಳೆಲ್ಲ ಆರಾಧನೆ ಮಾಡ್ಕೊಬಂದು ಮುಂಚಿಂದ ಇದ್ದದ್ದೆ. ಈ ದೈವಗಳಿಗೆ ಅಂತ ನಾವು ವರ್ಷವಧಿ ದೇವಸ್ಥಾನಕ್ಕೆಲ್ಲ ಹೋಗಿ ಏನೋ ಕಷ್ಟಕ್ಕೋ ಸುಖಕ್ಕೋ ಏನಕ್ಕೋ ಯಾವುದೇ ಒಂದು ಉದ್ದೇಶಕ್ಕೆ ಅಲ್ಲಿ ದೇವರಿಗೊಂದು ಏನಾದ್ರು ಹರಕೆ ಹೇಳ್ಕೊಂಡು ಇಂತಿಷ್ಟು ಕಾಣಿಕೆ ಹಾಕ್ತಿ ಅಂದ್ರೆ ಕಾಣಿಕೆ ತೆಗೆದುಬೇಚೋದು ಹಾಗೆಲ್ಲ ಮಾಡುತ್ತಲ್ಲ. ಕಡೆಗೆ ದೇವರಿಗೆ ದೇವಸ್ಥಾನಕ್ಕೆ ಹೋದಾಗಳಿಗೆ ಆ ದೈವದ ಸ್ಥಾನದಾಗೆ ಏನಿತ್ತು ಹುಂಡಿ ಅದಕ್ಕೆ ದುಡ್ಡು ಹಾಕಿ ಬತ್ತತ್ತು. ಆಗಳಿಕೆ ಅಂತತ್ತು ಈ ಆಸಡಿ ಹಿಡು ಸಂಕ್ರಾಂತಿ ದಿವಸ ಚೀಣಿಯರ್ ಹಡ್ಗಂದಳಿ ಒಂದಿತ್ತಂಬ್ರು. ಆ ಚೀಣಿಯರ್ ಹಡ್ಗಿಗೆ ಈ ದೇವಾನ್ ದೇವತೆಗಳೆಲ್ಲ ಎಂತ ಮಾಡೋದ್ಕೇಂದ್ರೆ ಈ ದೈವಗಳೆಲ್ಲ ಒಟ್ಟು ಸೇರಿ ಅವ್ರಿಗೆ ವರ್ಷವಧಿ ನಾವೇನು ಹಾಕೋದು ಕಾಣಿಕೆಲ್ಲ ಇತ್ತಲ್ಲ ಅಷ್ಟೂ ಕಾಣಿಕೆನ ಜಮಿ ಮಾಡ್ಕೊಂಡು ಪೂರ ತೆಗೆದು ಆ ಹಡ್ಗಿನೊಳಗೆ ಹಾಕೊಂಡು ಅವರೆಲ್ಲ ಹೊಯ್ಟು ಬಿಡೋದಂಬ್ರು. ಹೊಯ್ಟು ಬಿಡ್ತಾರೆ ಅಂದ್ರೆ ಹೇಳ್ರಿ, ಆ ಸಡಿ ಹಿಡು ಸಂಕ್ರಾಂತಿ ಸುರಿಗೆ ಒಂದು ಪೂಜೆ ಆಗ್ತದೆ ದೇವಸ್ಥಾನದಾಗೆ. ಪೂಜೆ ಎಲ್ಲ ಮಾಡಿ ಅದೇ ದಿವಸ ಸಾಯಂಕಾಲ ಈ ದೇವನ ದೇವತೆಗಳು ಹೊಡ್ಗತ್ತಿ ಹೊಡ್ತಾರೆ. ಅದ್ರ ಪಾಡ್ಯ ಆಸಡಿ ತಿಂಗಳು ಶುರುವಾದ ಮೇಲೆ ಒಂದು ತಿಂಗಳರಿಗೆ ಗೈಡೆಗೆಲ್ಲ ಪೂಜೆ ಇರ್ತಿಲ್ಲ. ಈ ದೈವಾಲಯದಾಗೆಲ್ಲ ಎಲ್ಲೂ ಈ ದೇವಸ್ಥಾನದಾಗೆಲ್ಲ ಇರುತ್ತೋ ದೈವಾಲಯಗಳಂಗೆಲ್ಲ ಪೂಜೆ ಇರ್ತಿಲ್ಲ. ಎಲ್ಲೂ ಅಂದಳಿ ಹೇಳೋಕೆ ಸಾಧ್ಯ ಇಲ್ಲ. ನಮ್ಮ ಭಾಗದಾಗೆಲ್ಲ ಹಾಗೆ ಆಸಡಿ ತಿಂಗಳ ಪೂಜೆ ಇರ್ತಿಲ್ಲ. ಕೆಲವೊಬ್ಬದಿಗೆ ಇಬ್ಬಕು ಸಾಕು, ಇಲ್ದೇಬ್ಬಕು ಸಾಕು, ಕೆಲವೊಬ್ಬದಂಗೆ ಆಸಡಿ ಮಾರಿ ಅಂದಳಿ ಮಾಡ್ತಾರೆ. ಹಾಗೆ ಬೇರೆ ಬೇರೆ ಕ್ರಮ ಅವ್ರವ್ರು ಯಾವ ರೀತಿ ಆಚರಣೆ ಮಾಡ್ಕೊಂಡ್ರೆ ಹಂಗೆ ಮಾಡ್ತಾರೆ. ಈ ಚೀನಿಯರ್ ಹಡ್ಗು ಹೊರಡೋಕು ಎಲ್ಲ ಹೇರ್ಕೊಂಡು ಹಿಂಗೆ ಹೊಡ್ತಾ ಇರ್ತಾರೆ. ಹಾಪ್ ಸುರಿಗೆ ಅಂತ ಅದ್ಕೆಂದ್ರೆ ಈ ಹಿಂದಿನ ಕಾಲದಾಗೆ ರಾಜರ ಕಾಲದಾಗ ಅವ್ರ ಕಾಲದಾಗ ಇವ್ರ ಕಾಲದಾಗ ಎಲ್ಲರೂ ಈ ಇದೆಲ್ಲ ಮಾಡಿ ಬೆಚ್ಚದ್ದು ಗೆಂಟೆಲ್ಲ ನೆಲದಡಿ ಹೋಗ್ದಿಟ್ಟದೆಲ್ಲ ಇತ್ತಲ್ಲ ಅದನ್ನೆಲ್ಲ ಪೂರ ಒಯ್ದು 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 ಆಯ್ತು. ಅದು ಹೊಡಗಿನೊಳಗೆ ಹಾಪದಂಬ್ರು, ಹೊಡಗಿನೊಳಗೆ ಅದೇ ಬಂದು ಸೇರ್ಕೊಂಡಂ ಸೇರ್ಕೊಂಡು ಯಾಕೆಂದ್ರೆ ಶ್ರೀನಿವಾಸ ದೇವರದ್ದು ಸಾಲ ತೀರಿಸ್ಕಲ್ದ ಕುಬೇರನ ಹೊಕ್ಕಡ್ ಮಾಡೋದು ಅದಕ್ಕೋಸ್ಕರ ಇದನ್ನೆಲ್ಲ ತಕ್ಕೊಂಡು ಹಾಗೆ ಹೊಯ್ತಾರಂ. ಹೊತ್ತ 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 ಹಾಗೆ ಮುಂದೆ ಹೊತ್ತ ಇಪ್ಸರಿಗೆ ಎಲ್ಲ ಇದೆಲ್ಲ ಬಿಟ್ಕೊಂಡು ಹೋಯ್ 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 ಎಲ್ಲಿಗೆ ಹೋತ್ರ ಕೇಂದ್ರೆ ಅದು ಕೆಲವ್ರು ಹೇಳೋದು 7 ಸಮುದ್ರದ ಆಚೆ ಒಂದು ಕೀಳು ಸಮುದ್ರ ಅಂದಳಿ ಇತ್ತಂಬ್ರು. ಆ ಕೀಳು ಸಮುದ್ರಕ್ಕೆ ಈ ಹೊಡ್ಗು ಹತ್ತಂಬ್ರು. ಅಲ್ಲಿ ತಗೊಂಡು ಹೋಯ್ ಕಾಂಬಂಗು ಅಲ್ಲೂ ಕಂಡಾಪಟಿ ಚಿನ್ನ ವಜ್ರ ಒಡುರ್ಯ ಮುತ್ತು ರತ್ನಂ ಬೇಕಾಂಬಷ್ಟಂಬ್ರು. ಅಷ್ಟು ಅಂದ್ರೆ ಅಷ್ಟು ಸಾಲ ತೀರ್ಸೋಕೆ ಎಲ್ಲ ತಗೊಂಡು ಹೋತ್ರಂಬ್ರು. ಅಲ್ಲಿ ತಗೊಂಡು ಇದನ್ನು ತಗೊಂಡು ಸೋರಿತರಂ. ಈ ತಗೊಂಡು ಸೋರದ್ದು ಸಾಲ ಇದು ಏನಲ್ಲ ಒಟ್ಟು ಮಾಡಿರೋ ಅದನ್ನು ತೆಗೆದು ಕುಬೇರ್ನಿಗೆ ಕೊಡ್ದು. ಅಷ್ಟು ಮಾಡ್ರು ಆ ಸಾಲ ತೀರುವುದಿಲ್ಲ. ಮುಂದಿನ ವರ್ಷ ಮತ್ತೆ ಹಾಗೆ ತಗೊಂಡು ಹೋಯ್ಕ ಅಂದ್ರೆ ಬಡ್ಡಿಯೋ ಎಂಥದ್ದು ಏನೋ ಗೊತ್ತಿಲ್ಲ. ಆದ್ರೆ ಹಿಂದಿಂದ ಕತ್ತಿ ಅದು ಹಾಗೆ ಬಂದಿತ್ತು. ಕಡೆಗೆ ಅದ್ರಂಗು ಇನ್ನೊಂದು ಎಂತ ಕೇಳಿದ್ರೆ ಅಲ್ಲೆಲ್ಲ ತಗೊಂಡು ಹೋಗಿ ಆ ಚಿನ್ನನ್ನೆಲ್ಲ ಅಲ್ಲಿ ಕೊಟ್ಟು ಆರ ಮೇಲೆ ಕಡೆಗೆ ಅವ್ರು ವಾಪಸ್ ಬೆನ್ನು ಹಾಕೋದು. ಬೆನ್ನು ಹಾಕೋದು ಹೇಗಳಿಕೆಂದ್ರೆ ಅಲ್ಲಿಂದ ಹೊಯ್ತಾರಂಬ್ರೆ. ಇನ್ನು ಸ್ವಾಣಿ ಹಿಡು ಸಂಕ್ರಾಂತಿ ಒಳಗೆ ಪುನಃ ಇವ್ರು ಯಾವ್ಯಾವ್ದು ಸ್ಥಳದಿಂದ ಹೊಯ್ತಿರ ಆ ದೈವಗಳೆಲ್ಲ ಅಲ್ಲದೇ ಸ್ಥಾನಕ್ಕೆ ಬಂದು ನಿತ್ಕೊಂಬದು. ಈ ನಿತ್ಕೊಂಬುದು ಹಾಪದಕ್ಕೆ ಇವ್ರು ಹೊಯ್ಟು ಹಾಪದಕ್ಕೆ ಚೀನಿಯರ್ ಹಡ್ಗು ಹೋಯ್ತಂಬ್ದು. ಕಡೆಗೆ ಚೀನಿಯರ್ ಹಡ್ಗು ಬಪ್ಪದಂಬ್ರ ಅಂದಳಿ ಹೇಳ್ತಾರೆ. ಬಪ್ಪದಂಬ್ರಲ್ಲಿ ಹೇಳೋ ಶಬ್ದ ಭಾರಿ ಕಮ್ಮಿ ಅಂತ ಹೇಳ್ರೆ ಅದು ಸ್ವಾಣಿ ಹಿಡು ಸಂಕ್ರಾಂತಿ ದಿವಸ ತಿರುಗಿ ಅವರಲ್ಲಿ ಬತ್ತಂಬ್ರು.
ಆಗಲಿಕ್ಕಿನ್ನೊಂದು ಎಂತ ಕೇಳದಿದ್ರೆ ಅದಕ್ಕೆ ಸಾಕ್ಷಿ ಅಂಬಂತು ಪೂರಕ ಅಂಬಂತು ಇವತ್ತಿನವರಿಗೂ ಅದು ಹೆಚ್ಚಾಗಿ ಹಾಗೆ ಆತ ಅದೇನು ಕೇಳದಿದ್ರೆ ಈ ಆಸಡಿ ಹಿಡು ಸಂಕ್ರಾಂತಿ ದಿವಸ ಚಂದೆ ಮಳೆ ಬಪ್ಪದು ಜೋರು ಜಾಮನ್ ಯಾರಿ ಆಗಲಿಕ್ಕೆ ಮನೆಯವ್ರು ಹೇಳೋದು ಹಾಂ ಚಂದೆ ಮಳೆ ಬಂತು ಚಂದೆ ಮಳೆ ಬಂದು ಏನು ಕೇಳದಿದ್ರೆ ಇಂದು ಚೀನಿಯರ್ ಹಡ್ಕೋಯ್ಕಲ್ದ ಹಾಗಾಗಿ ಮಳೆ ಬಂತು ಅಂದಳಿ ಒಂದು ಕತೆ ಸಮೇತ ಹೇಳ್ತಾರೆ ಅದಕ್ಕೆ ಆಯ್ತಲ್ಲ ಅದು ಹಿಂಗೆ ಈ ಚೀನಿಯರ್ ಹಡ್ಗ ಹಾಪದ ಅಂಬುದಕ್ಕೆ ಕತೆ ಈ ರೀತಿಯಾಗಿ ಈ ಚೀನಿಯರ್ ಹಡ್ಗು ಹಾಪು ಕತೆಗೆ ಪೂರಕ ಇನ್ನೊಂದಿತ್ತು ಅದು ಯಾವ್ದು ಕೇಳದಿದ್ರೆ ಇದು ನಮ್ಮ ಮಣಿಕಲ್ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅದು ಏನು ಕೇಳದಿದ್ರೆ ಮಣಿಕಲ್ ದೇವಸ್ಥಾನದಂಗೆ ಮೈಂದಾಳ್ತಿ ಅಮ್ಮ ಮತ್ತು ನಮ್ಮ ಈ ಕೋಟಿ ಚೆನ್ನಯ್ಯ ದೇವರು ಅಂದರೆ ಬಂಟ್ರೆಲ್ಲ ಬಂದಿತ್ತು ಹ್ಯಾಂಗ ಅಂಬೋದಕ್ಕೆ ಏನು ಕೇಳದಿದ್ರೆ ಈ ಆಸಾಡಿ ಇದು ಚೀನಿ ಹಡ್ಗು ಹಾಪದಕ್ಕೆ ಪೂರಕ ಇನ್ನು ನಮ್ಮ ಈ ಮಣಿಕಲ್ ದೇವಸ್ಥಾನದ ಒಂದು ಕತೆ ಇತ್ತು ಅದು ಒಂದು ಜನಪದ ಕತೆ ಅದು ಹ್ಯಾಂಗೆ ಕೇಳದಿದ್ರೆ ಈ ಮಣಿಕಲ್ ದೇವಸ್ಥಾನದಂಗೆ ಮೈಂದಾಳ್ತಿ ಅಮ್ಮ ಮತ್ತು ಈ ಬಂಟ್ರೆಲ್ಲ ಬಂದಿತ್ತದು ಹ್ಯಾಂಗ ಅಂಬೋದಕ್ಕೆ ಅದೇನು ಕೇಳದಿದ್ರೆ ಆ ಕತೆ ಹಿಂದಿನ ಕಾಲದಾಗ ಹಿಂಗೆ ಒಂದು ದಿವಸ ಈ ಚೀನಿಯರ್ ಹಡ್ಗ ಹಾ ಟೈಪ್ಸ್ ರೀ ಎಲ್ಲ ಹೊಯ್ಟ್ರಮ್ ಚೀನಿಯರ್ ಹಡ್ಗ ಅಂತ ಹೇಳ್ರಿ ಈ ಆಸಾಡಿ ಹಿಡು ಸಂಕ್ರಾಂತಿ ದಿವಸ ಆಗಲಿಕ್ಕೆ ಹೇಳ್ದಾಗೆ ಇವರು ಏನು ಕೇಳದಿದ್ರೆ ಈ ಬಂಟ್ರು ಮೈದಾಳ್ತಿ ಅಮ್ಮ ಅವರು ಇವರು ಎಲ್ಲ ಬಡ ಸಮುದ್ರಕ್ಕೆ ಒಂದು ಸ್ನಾನಕ್ಕೂ ಹಾಪದಮ್ರು ಬಡ ಸಮುದ್ರಕ್ಕೆ ಒಂದು ಸ್ನಾನಕ್ಕೆ ಹಾಪದಂಬ್ರೆ ಹೊಯ್ಟು ಹಿಂಗೆ ಹಾದಿ ಮೇಲೆ ಹೋತ 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 ಅದು ಎತ್ತಿಂದೋ ಬಂದ್ರಮ್ರು ಎಲ್ಲಿಂದಂದು ಗೊತ್ತಲ್ಲ ಹಿಂಗೆ ಬತ್ತ 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 ಹಿಂಗೆ ಒಂದಾಡ್ಕೊಂಡು ಬಪ್ಪತ್ತಿಗೆ ಮಣಿಕಲ್ ದೇವಸ್ಥಾನ ಸಿಗ್ತಾಮ್ ಮಣಿಕಲ್ ದೇವಸ್ಥಾನ ಸಿಕ್ಕರೆ ಮಣಿಕಲ್ ದೇವಸ್ಥಾನದಂಗೆ ಪ್ರಧಾನ ಆಯಿ ಅಬ್ಬಗದಾರಕ ವೀರಭದ್ರ ದೇವರು ಇಪ್ಪದು ಮಣಿಕಲ್ ದೇವಸ್ಥಾನದ ಹತ್ರ ಬಪ್ಸುರಿ ಈ ಅಬ್ಬಗದಾರಕ ದೇವರು ಅಲ್ಲಿ ನಿಂತ್ಕೊಂಡಿದ್ದೀರಮ್ರು ಅಕ್ಕ ತಂಗಿ ಅಬ್ಬಗದಾರಕ ನಿತ್ಕೈದಾಗಳಿಕೆ ಏನಾಯ್ತು ಈ ಇವರೆಲ್ಲ ಹಿಂಗೆ ಹೋತಿಪ್ಸ್ರಿ ಮೈದಾಳ್ತಿ ಅಮ್ಮನೂ ಇದ್ದೀರಲ್ಲ ಮೈದಾಳ್ತಿ ಅಮ್ಮ ಅಲ್ಲಿಬ್ಬರನ್ನ ಹೆಂಗಸರನ್ನು ಕಂಡ್ರು ಯಾರ ಅಬ್ಬಕದಾರಕನ್ನು ಕಂಡ್ರಲ್ಲ ಹಾಗೆ ಮೈದಾಳ್ತಿ ಅಮ್ಮನ ಹೋಯ್ಕೊಂಡು ಅಬ್ಬಕದಾರಕನತ್ರ ಹಿಂಗೆ ಪಂಚಾಯತಿ ಮಾಡ್ತಾ ಕಂಡ್ರಮ್ ಪಂಚಾಯತಿ ಮಾಡೋ ಸುರಿಗೆ ಅಂತ ಆಯ್ತು ಈ ಕೋಟಿ ಚೆನ್ನಯ್ಯಲ್ಲ ಇದ್ರಲ್ಲ ಮೈದಾಳ್ತಿ ಅಂತ ಹೇಳಿದ್ರೆ ನಮ್ಮ ಈ ಮಣಿಕಲ್ಲಿ ಸಂಬಂಧಪಟ್ಟ ಕತೆಂಗಲ್ಲ ಏನು ಹೇಳ್ತಾರೆ ಕೇಳಿದ್ರೆ ಕೋಟಿ ಚೆನ್ನಯ್ಯರ ಅಕ್ಕ ಅಂದೇಳಿ ಹೇಳ್ತಾರೆ ನಮ್ಮ ಈ ಭಾಗದ ಜನಪದದ ಕತೆ ಪ್ರಕಾರ ಇದ್ದದ್ದು ಹಾಗೆ ಮೈದಾಳ್ತಿ ಅಮ್ಮ ಅಂದರೆ ಕೋಟಿ ಚೆನ್ನಯ್ಯರ ಅಕ್ಕ ಅಂದೇಳಿ ಏನೊಂದು ಈ ಕತೆ ಹೇಳ್ಕೊ ಬಂದಿರು ಕೋಟಿ ಚೆನ್ನಯ್ಯರಲ್ಲ ಹಿಂಗೆ ಅವರು ಬಡ ಸಮುದ್ರಕ್ಕೆ ಸ್ನಾನಕ್ಕೆ ಹೊಯ್ಟಾರಲ್ಲ ಎಲ್ಲರೂ ಮೈದಾಳ್ತಿ ಅಮ್ಮನೂ ಸೇರಿ ಬಡ ಸಮುದ್ರಕ್ಕೆ ಹೊಯ್ಟಾರ ಆಗಳಿಕೆ ಮೈದಾಳ್ತಿ ಅಮ್ಮ ಅಬ್ಬಕದಾರಕನ ಕೆಲ ಮಾತಾಡ್ತಾ ನಿಂತ್ಕೊಂಡು ಆಗಳಿಕೆ ಈ ಕೋಟಿ ಚೆನ್ನಯ್ಯರು ಅಂತ ಮಾಡ್ರಮ್ರು ಮೈದಾಳ್ತಿ ಅಮ್ಮ ಅಲ್ಲಿ ನಿಂತದ್ದು ಕಾಣಲ ಮೈದಾಳ್ತಿ ಅಮ್ಮನೂ ಹಿಂಗೆ ನಮ್ಮಟ್ಟಿಗೆ ಬತ್ತಿದ್ರೆ ಅಕ್ಕನು ನನ್ನ ಹಿಂದೆ ಬತ್ತಿದ್ದಾಳೆ ಅಂದ್ರಮ್ರು ಇವರಿಬ್ಬರು ಇವರೆಲ್ಲ ಉಳಿದಾರೆಲ್ಲ ಒಂದೇ ಸಮ ಸಣ್ಣ ಹಿಡಿದು ಹೊತ್ತೆ ಕಂಡ್ರಮ್ ಎಷ್ಟೋ ದೂರ ಹಾರಮ್ರು ಎಷ್ಟೋ ದೂರ ಹಾರ ಅಂದ್ರೆ ಅಚ್ಚ ಅಚ್ಚ ಬಡ ಸಮುದ್ರ ಹೊಕ್ಕಡೆ ಹಾರಮ್ರು ಹೋಯ್ ಹಿಂದೆ ತಿರುಗಿ ಕಾಂತ್ರಮ್ರು ಅಲ್ಲಿ ಮೈದಾಳ್ತಿ ಅಮ್ಮ ಇಲ್ಲ ಮೈದಾಳ್ತಿ ಅಮ್ಮ ಇಲ್ದಿರಿ ಏನಾಯ್ತ ಕಡೆಗೆ ಹೇಳ್ರಮ್ರು ಇನ್ನೆಂತ ಮಾಡೋದು ಈಗ ನಾವು ತಿರುಗಿ ಹೋಯಿ ಮೈದಾಳ್ತಿ ಅಮ್ಮನ ಕರ್ಕೊಬಪ್ಪದ ಅಥವಾ ಏನು ಮಾಡೋದು ಅಂದೇಳಿ ಅವರವರೊಳಗೆ ಮತ್ತೆ ಜನ ಹೋಯ್ರಲ್ದ ಕೂಡ್ಕೊಂಡು ಹೋದ್ರೆ ಒಟ್ಟಾಗಿ ಒಂದು ಪಂಚಾಯತಿ ಮಾಡ್ರಮ್ ಕಡೆಗೆ ಅಂತ ಆಯ್ತು ಅಂತ ಹೇಳ್ರಿ ಇನ್ನು ನಾವು ಪುನಃ ಆದ್ದಾರಿಗೆ ಹಿಂದೆ ಹೋಗಿ ಅಕ್ಕನ ಹುಡ್ಕೊಬಪ್ಪಂಗೆ ತಡ ಹೊತ್ತಾತು ಅಲ್ದಾ ಈಗ ನಾವು ಏನು ಮಾಡುವ ಅಂತ ಹೇಳಿದ್ರೆ ಇಲ್ಲಾರಿ ಬಂದಾಯ್ತು ಇಲ್ಲಿಗೆ ತಪ್ಪನೇ ಒಂದು ಸ್ನಾನವೆಲ್ಲ ಮುಗಿಸ್ಕೊಂಡು ತಿರುಗಿ ಅದೇ ದಾರಿ ಮೇಲೆ ಹೋತ್ತಲ್ದ ಅದೇ ದಾರಿ ಮೇಲೆ ಹೋದಾಗಳಿಕೆ ಅಕ್ಕ ಅಲ್ಲೆಲ್ಲಿ ಇದ್ದಳಕ್ಕ ಅಂಬಂದಲ್ಲಿ ಹತ್ತಮ್ರು ಕಡೆಗೆ ಹಾಗೆ ಬತ್ತರಮ್ರು ಅದೇ ಸಾರಿ ಎಲ್ಲ ಬದಿ ಬಂದಾರ ಹಿಂಗೆ ಎಲ್ಲ ಹುಡ್ಕೊಂತ 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 ಬಪ್ಸೂರಿಗೆ ಎಂತಾಯ್ತು ಕೇಳದಿದ್ರಿ ಇನ್ನು ಒಡ್ಚರ್ಸ್ ಬತ್ತಿಪ್ಸೂರಿಗೆ ಮೈದಾಳ್ತಿ ಅಮ್ಮ ಅಂತ ಮಾಡ್ರಮ್ರು ಈ ಅಬ್ಬಕದಾರಕನ ಕೆಲಲ್ಲ ಮಾತಾಡಿ 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 ಸುಮಾರು ಹೊತ್ತಾಯ್ತಲ್ಲ ಕಡೆಗೆ ಅಬ್ಬಕದಾರಕನ ಕೇಳ್ತಾರಮ್ರು ಆಗ ನಾನು ನಿಮ್ಮ ಹತ್ರ ಇಲ್ಲಿ ಮಾತಾಡ್ತೇನೆ ನಿಂತ್ಕೊಂಡು ನನ್ನ ತಮ್ಮದಿಕ್ಕಳಲ್ಲ ನನ್ನ ಬಿಟ್ಟಿಗೆ ಮುಂದೆ ಹಾರ ಈಗ ನಾನು ಏನು ಮಾಡೋದು ನಂಗೆ ಒಬ್ಬಳಿಗೆ ಹಬ್ಬಕ್ಕೆ ದಾರಿ ಗೊತ್ತಾತಿಲ್ಲ ಏನು ಮಾಡೋದು ಎಂತ ಮಾಡೋದು ಅಂತ ನನಗೆ ಗೊತ್ತಾತಿಲ್ಲ ಅಂದೇಳಿ ಅಬ್ಬಕದಾರಕನಿಗೆ ಹೇಳ್ತಾರಮ್ರು ಆಗಳಿಕೆ ಅಬ್ಬಕದಾರಕ್ಕೆ ಹೇಳ್ತಾರಮ್ರು ಈಗ ನೀನು ಮತ್ತೆ ಅಂತ ಯತ್ತಿ ಮಾಡೋದು ಬೇಡ ನೀ ಇಲ್ಲೇ ನಿಂತ್ಕೋ ನಿನ್ನ ತಮ್ಮದಿಕ್ಕಳವರೆಲ್ಲ ಹೆಂಗೋ ಇದೆ ಹಾದಿ ಮೇಲೆ ಹೋದಂದಲ್ದು ತಿರುಗಿ ನೀನು ಹುಡ್ಕೊಂತ ಬಪ್ಪು ಸಾಕು ಅಷ್ಟೇ ತಾರೀಗೆ ನೀನು ಏನು ಕೇಳದಿದ್ರೆ ನನ್ನ ಬಲಭಾಗದಂಗೆ ನೀನು ನಿಂತ್ಕೋ ಅಂದೇಳಿ ಹೇಳಿ ಮಣಿಕಲ್ಲಂಗೆ ಅಬ್ಬಕದಾರಕನ ಆ ಬಲಬದಿಯ ಸ್ಥಾನದಂಗೆ ಮೈದಾಳ್ತಿ ಅಮ್ಮ ನೀವು ಒಂದು ಜಾಗ ಕೊಟ್ರಮ್ರು ಗರ್ಭಗುಡಿ ಅಬ್ಬಕದಾರಕನ ಗರ್ಭಗುಡಿಯಿಂದ ಹೊರಗೆ ಬಲಬದಿಯಂಗೆ ಒಂದು ಜಾಗ ಕೊಟ್ಟು ಅಲ್ಲ ಮೈದಾಳ್ತಿ ಅಮ್ಮ ನಿಂತ್ಕೊಂಡ್ರು ಮೈದಾಳ್ತಿ ಅಮ್ಮ ನಿಂತ್ಕೊಂಡ್ರ ಮೇಲೆ ಇವರೆಲ್ಲ ಹುಡ್ಕೊಂತ ಬಂದು ಕಾಮ್ಸೂರಿಗೆ ಏನು ಕಾಮ್ದೆ ಇಲ್ಲ ಮಣಿಕಲ್ಲಂಗೆ ಮೈದಾಳ್ತಿ ಅಮ್ಮ ನಿಂತ್ಕೊಂಡು ಆಯ್ತು ಕಡೆಗೆ ಇವರೆಲ್ಲ ಬಂದರು ಹಾಗೆ ಅಮ್ಮನವ್ರ ಕೇಳಿ ಅಬ್ಬಕದಾರಕನಿಗೆ ಹೀಗೆ ಕೇಳ್ರಮ್ ನಮ್ಮ ಅಕ್ಕ ಹೆಂಗೋ ಇಲ್ಲಿದ್ರಲ್ಲ ನಮಗೂ ಅಲ್ಲ ಇಲ್ಲೊಂದು ಸ್ಥಾನ ಕೊಡಿ ಅಂದೇಳಿ ಹೇಳ್ರ ಮೇಲೆ ಕಡೆಗೆ ಈ ಏನು ಕೋಟಿ ಚೆನ್ನಯ್ಯರಿಗೂ ಅವರಿಗೂ ಎಲ್ಲ ಒಂದು ಸ್ಥಳ ಕೊಟ್ರಂದ್ರೆ ಅವರು ಇಲ್ಲಿಗೆ ಮಣಿಕಲ್ ದೇವಸ್ಥಾನದಾಗ ಕೋಟಿ ಚೆನ್ನಯ್ಯ ಶಿವರಾಯ ಎಲ್ಲ ದೈವಗಳು ಅಲ್ಲಿದ್ದರು ಹಾಗೆ ಮೈದಾಳ್ತಿ ಅಮ್ಮನೂ ಇದ್ರು ಇದು ಇನ್ನೊಂದು ಈ ಏನು ಕೇಳದಿದ್ರೆ ಈ ಆಸಡಿ ತಿಂಗಳ ಚೀನಿಯರ್ ಹಡ್ಕೊ ಹೊತ್ಕೊಂಡು ಆಸಮಿಗೆ ಲಗ್ತದ್ದು ಇದು ಒಂದು ಜನಪದ ಕತೆ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಅಥವಾ ಅದು ಹಾಗೆ ಹಿಂಗೆ ಅಂಬುದ್ರ ಬಗ್ಗೆ ನಮಗೇನು ಸರಿಯಾಗಿ ಗೊತ್ತಿಲ್ಲ ನಮ್ಮ ಹಿರಿಯರು ನಮ್ಮ ಮನೆಗೆಲ್ಲ ಹಿಂಗೆ ಈ ಒಂದು ಕತೆ ಹೇಳ್ತಾ ಇದ್ರು ಏನು ಹಿರಿಯರು ನಮಗೆ ತಿಳಿಸಿರೋ ಆ ಕತೆಯನ್ನು ನಾವು ನಿಮ್ಗೆ ಇವತ್ತು ತಿಳಿಸಿಕೊಟ್ಟಿತ್ತು ಮತ್ತು ಈ ಜಾನಪದ ಕತೆ ಅದು ಇದೆಲ್ಲ ಬಾಯಿಂದ ಬಾಯಿ ಹೋಯಿ ಆಯಾ ಸ್ಥಳಕ್ಕೆ ಲಗ್ತಾಯಿ ಅಲ್ಲಿಂದ ಅಲ್ಲಿನ ಹ್ಯಾಂಗೆ ಬೇಕೋ ಅದಕ್ಕೆ ಅದಕ್ಕೆ ರೀತಿಯಾಗಿ ಅಲ್ಲಿಂದ ಅಲ್ಲಿ ಸರಿಯಾಗಿ ಇರ್ಬೋದು ನಾವು ಹೇಳೋದೇನು ಸರಿ ಅಂತೇಳಿ ಅಲ್ಲ ನಮಗೆ ಗೊತ್ತಿದ್ದ ವಿಷಯವನ್ನು ನಾವು ನಿಮಗೆ ತಿಳಿಸಿತ್ತು
ಹಾಗೆ ಇವತ್ತಿನ ಸಂಚಿಕೆ ಪ್ರಶ್ನೆ ಅನ್ಕೆ ಅಂತಿತ್ತು. ಆ ಪ್ರಶ್ನೆ ಏನ್ಕೆ ಅನ್ನೋದಿದ್ರೆ, ಸಾಪ್ ಮಡಿಕೆ ಅನ್ಕೊಂಡು ಗಾದಿ ಮಾತು ಪೂರ್ತಿ ಮಾಡೋಕೆ ನಂಟ್ರ ಒಳಗಿನ ಸಾಲು. ಇದು ಮುಂದಿನ ಗಾದಿ ಮಾತನ್ನು ನೀವು ನಮಗೆ ಪೂರ್ತಿ ಮಾಡಿ ನಮ್ಮ ವಾಟ್ಸಪ್ ಸಂಖ್ಯೆ ಕಳಿಸ್ಕಿ. ಹೇಗಳಿಗೆ ಕಳಿಸೋಕೆ ಅಂದರೆ, ಆಯ್ತಿರೋ ಬಯಸರ್ 6 ಗಂಟೆ ಅಂದರೆ ನಾಳೆ ಬಯಸರ್ 6 ಗಂಟೆ ಒಳಗೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ಉತ್ತರ ಕಳಿಸಿ ಕಳಿಸೋಕೆ. ಮತ್ತು ಪುನಃ ಕೇಳ್ಕೊಂಡು ಗಾದೆ ಮಾತನ್ನು ಇದು ಪೂರ್ತಿ ಮಾಡೋಕೆ ನಂಟ್ರ ಒಳಗಿನ ಸಾಲು ಮುಂದಿದ್ದು ನೀವು ಹೇಳಕ್ಕೆ, ಅಂದರೆ ಪೈಕೇರ್ ಒಳಗಿನ ಸಾಲುವಾರು ಹತ್ತು, ನಂಟ್ರ ಒಳಗಿನ ಸಾಲುವಾರು ಹತ್ತು. ಇದ್ರ ಮುಂದಿನ ಅರ್ಧ ಗಾದಿನ ನೀವು ನಮಗೆ ವಾಟ್ಸಪ್ ಮಾಡಿದ್ರೆ ಸರಿ.